ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಮ್ಮೆ ಕನ್ನಡ ಟ್ಯಾಟು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಆಲ್ರೆಡಿ ಗೊತ್ತು, ನಾನು ಕೆಮಿಕಲಿ ಟ್ರೀಟೆಡ್ ಸ್ಮೂತ್ನಿಂಗ್ ಮಾಡ್ಕೊಂಡಿದ್ದೀನಿ ಕೂದಲಿಗೆ ಅಂತ. ಸೊ ನನಗೆ ಕೆಲವರು ಕೇಳ್ತಾ ಇದ್ರು, ಲೈಕ್ ಸ್ಮೂತ್ನಿಂಗ್ ಆದ್ಮೇಲೆ ಹೇರ್ ಫಾಲ್ ಹೇಗಿದೆ, ನಿಮಗೆ ಕೂದಲು ಚೆನ್ನಾಗಿದೆನಾ, ಹಾಗೆ ಎಲ್ಲದನ್ನು ಪ್ಲೀಸ್ ವಿಡಿಯೋ ಮಾಡಿ ಹೇಳಿ ಅಂತ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಲೈಕ್ ಸ್ಟ್ರಕ್ಚರ್ ಎಲ್ಲ ತುಂಬ ಬೇಗ ಚೇಂಜ್ ಆಗಿದೆ ಕೆಲವ್ರದ್ದು, ನಿಮ್ಮದು ಚೇಂಜ್ ಆಗ್ತಾ ಇದೆಯಾ, ಹಾಗೆ ಇದೆಯಾ ಸ್ಟ್ರಕ್ಚರು, ಸ್ಟ್ರೈಟ್ ಆಗಿ ಸ್ಮೂತ್ ಆಗಿದೆನಾ, ಇಲ್ಲ ಶೇಪ್ ಚೇಂಜ್ ಆಗಿದೆಯಾ ನಿಮ್ಮ ಕೂದಲಿಂದು, ಅಥವಾ ನಿಮಗೆ ಹೇರ್ ಫಾಲ್ ತುಂಬ ಆಗ್ತಾ ಇದೆಯಾ, ಈ ಥರ ತುಂಬ ಕ್ವೆಶನ್ಸ್ ಎಲ್ಲ ಇದೆ. ಸೊ ಅದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಒಂದ್ಸರಿ ಕ್ಲಿಕ್ ಮಾಡಿ ಸಾಕು, ನಿಮಗೆ ನನ್ನ ಎಲ್ಲ ನೋಟಿಫಿಕೇಶನ್ಗಳು ತಪ್ಪದೇ ಮಿಸ್ ಆಗದೆ ಬರುತ್ತೆ ಅಂತ ಹೇಳ್ತೀನಿ. ನಾನು ಇದಕ್ಕೂ ಮುಂಚೆ ಒಂದು ನನ್ನ ಎಕ್ಸ್ಪೀರಿಯೆನ್ಸ್ ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ನೋಡ್ಕೊಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಫ್ರೀ ಆಫ್ ಕಾಸ್ಟ್, ಯಾವುದೇ ರೀತಿಯ ಚಾರ್ಜಸ್ ಕೂಡ ಆಗೋದಿಲ್ಲ ನಿಮಗೆ. ಸೊ ತಡ ಮಾಡೋದು ಬೇಡ, ಬನ್ನಿ ನೋಡೋಣ. ಸೊ ನನಗೆ ನನ್ನ ಸ್ಟ್ರಕ್ಚರ್ ಅನ್ನು ಹೇಳ್ತಾ ಇದ್ದೀನಿ. ನನಗೆ ಸ್ಮೂತ್ನಿಂಗ್ ಮಾಡಿರೋದು ಹಾಗೇ ಇದೆ, ಏನು ಸ್ಟ್ರಕ್ಚರ್ ಅಂತ ಚೇಂಜಸ್ ಎಲ್ಲ ಏನಾಗಿಲ್ಲ. ದ ಮೇನ್ ಚೇಂಜ್ ನಾನು ನೋಡಿರೋದು ಇಲ್ಲಿ ಸ್ವಲ್ಪ ಚೇಂಜ್ ಅನಿಸುತ್ತೆ, ನೋಡ್ಬೋದು ನೀವು. ಇದು ಈ ಕೂದಲೆಲ್ಲ ಏನಿದೆ, ಇದು ಹೇಗಿತ್ತು ಮುಂಚೆ ನಂದು ಹಾಗೆ ಆಗಿದೆ. ಬಿಕಾಸ್ ನಾವು ಬೆವರ್ತಾ ಹೋಗ್ತೀವಿ ಫ್ರೆಂಡ್ಸ್, ನಮ್ಮ ಮುಖದಲ್ಲಿ ಬೆವರು, ಇಲ್ಲನೆ 3 ದಿನ ನೀರೇನು ಟಚ್ಚೇ ಮಾಡಬಾರ್ದು ಅಂತ ಹೇಳಿರ್ತಾರೆ ನಮಗೆ. ಸೊ ನನಗೆ ಮುಖದಲ್ಲಿ ತುಂಬ, ಇಲ್ಲಿ ನಾನಿರೋದು ಚೆನ್ನೈಯಲ್ಲಿ, ಆ್ಯಸ್ ಯು ನೋ ಚೆನ್ನೈಯಲ್ಲಿ ತುಂಬ ಸೆಕೆ ಇತ್ತು. ನಾನು ಮಾಡಿಸಿದಾಗ ಬೇವ್ತಿದ್ದೆಲ್ಲ ಬೇವ್ತಿದ್ದ ನೀರು ಕೂಡ ಟಚ್ ಆಗಿದೆ ಇಲ್ಲಿಗೆ. ಹಾಗೆ ಫೇಸ್ ವಾಶ್ ಮಾಡಬೇಕಾದ್ರೆ ಕೂಡ ಹೀಗೆ ಮಾಡ್ತೀವಲ್ವ, ಅವಾಗ ಕೂಡ ಇಲ್ಲಿ ಟಚ್ ಆಯಿತು. ಸೊ 3 ದಿನ ಹೇಗೆ ಏನು ಮಾಡದೇ ಇರೋಕ್ಕೆ ಚಾನ್ಸಸ್ ಇರುತ್ತೆ ನೀವೇ ಹೇಳಿ. ಕೆಲವರು ಖಂಡಿತವಾಗ್ಲೂ ಮಾಡದೇ ಇರ್ತಾರೆ ಅಂತ ನಾನು ಕೇಳ್ಪಟ್ಟೆ. ಲೈಕ್ ನೀರೇ ತಗಲಿಸ್ಬಾರ್ದು ಕೂದಲಿಗೆ ಅಂತ ಸ್ನಾನ ಮಾಡಿದೆ, ಮುಖ ತೊಳಿದೆ ಎಲ್ಲ, ಬಟ್ ಇಟ್ಸ್ ಟೂ ಡಿಫಿಕಲ್ಟ್, ಅದು ತುಂಬ ಕಷ್ಟ ಅಂತ ಅನ್ಕೊತೀನಿ. ಹಾಗಾಗಿ ಈ ಲೈಟ್ ಚೇಂಜಸ್ ನಾವು ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಎಲ್ಲ ನಿಮಗೆ ಬೇಗ ಸ್ಟ್ರಕ್ಚರ್ ಹಾಳಾಗ್ತಾ ಇದೆ ಅಂದರೆ ನೀವು ತುಂಬ ಕ್ಲಚ್ ಯೂಸ್ ಮಾಡ್ತಾ ಇದ್ದೀರ ಅಂತ ಅರ್ಥ. ಪರ್ಮನೆಂಟ್ ಅಥವಾ ಕೆಮಿಕಲ್ ಟ್ರೀಟೆಡ್ ಏನೇ ಮಾಡಿದರೂ ನಿಮ್ಮ ಪರ್ಮನೆಂಟ್ ಸ್ಮೂತ್ನಿಂಗ್ ಆರ್ ಸ್ಟ್ರೈಟ್ನಿಂಗ್, ಆದಷ್ಟು ಕೂದಲನ್ನ ಫ್ರೀಯಾಗಿ ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್, ಓಪನ್ ಆಗಿರಬೇಕಾಗತ್ತೆ. ನೀವು ತುಂಬ ಕ್ಲಚ್ ಅಥವಾ ಬ್ಯಾಂಡ್ ಯೂಸ್ ಮಾಡ್ತೀರಾ ಅಂದರೆ ಬೇಗ ನಿಮ್ಮದು ಕೂದಲಿನ ಶೇಪ್ ಸ್ಟ್ರಕ್ಚರ್ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನಾನು ಆದಷ್ಟು ಏನು ತುಂಬ ಫ್ರೀ, ನೈಟ್ ಅಂತೂ ಆಲ್ಮೋಸ್ಟ್ ಫ್ರೀ ಏರ್ಬಿಟ್ಟೆ ಮಲಗ್ತಾ ಇದ್ದೀನಿ. ಮಿಕ್ಕಿದ ಟೈಮಲ್ಲಿ ಐ ಟ್ರೈ, ನಾನು ಸ್ವಲ್ಪ ಹೊತ್ತು ಫ್ರೀ ಇಡ್ಬಿಡ್ತೀನಿ, ಸ್ವಲ್ಪ ಹೊತ್ತು ಕ್ಲಚ್ ಹಾಕ್ಕೊತೀನಿ ಹಾಗೆ. ಸೊ ಎರಡೂ ಮಾಡ್ತೀನಿ, ಹಾಗಾಗಿ ಇಲ್ಲಿ ಎಂಥ ಚೇಂಜಸ್ ನಾನು ಕಂಡು ಬಂದಿಲ್ಲ. ಹಾಗೆ ನಿಮ್ಮ ಏರಲ್ಲಿ ಡ್ಯಾಂಡ್ರಫ್ ಬರ್ತಾ ಇದೆ ಅಥವಾ ಹೇರ್ ಲಾಸ್ ಆಗ್ತಾ ಇದೆ ನಿಮಗೆ ಅಂತ ಏನಾದರೂ ಕೇಳಿದ್ರೆ, ನನಗೆ ಹೇರ್ ಲಾಸ್, ನಾನು ಹೇಳ್ದಂಗೆ ನಂಗೆ ಮುಂಚಿಂದನೂ ತುಂಬ ಹೇರ್ ಲಾಸ್ ಇತ್ತು, ತುಂಬ ಡ್ರೈ ಆ್ಯಂಡ್ ಫ್ರಿಜಿ ಏರ್ ಆಗಿತ್ತು ನಂದು. ಇವಾಗ ಡ್ರೈನೆಸ್ ಫ್ರಿಜಿನೆಸ್ ಎಲ್ಲ ತುಂಬ ಕಮ್ಮಿ ಆಗಿದೆ ಕಂಪೇರ್ ಟು ಮುಂಚೆ ಇದ್ದಕ್ಕಿಂತ, ಆ ಪ್ರಾಬ್ಲಮ್ ಏನಿಲ್ಲ. ಬಟ್ ಹೇರ್ ಲಾಸ್ ಕಂಪ್ಲೀಟ್ಲಿ ಸ್ಟಾಪ್ ಅಂತ ನಾನು ಹೇಳೋದಿಲ್ಲ, ಬಟ್ ಕಂಪೇರ್ ಟು ಮುಂಚೆಗಿಂತ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಆಗಿದೆ ಹೇರ್ ಲಾಸ್, ತುಂಬಾ ಹಾಫ್ ಪರ್ಸೆಂಟ್ ಅಂತ ಹೇಳ್ಬೋದು, 50% ರೆಡ್ಯೂಸ್ ಆಗಿದೆ ಅನ್ಬೋದು. ಬಟ್ ನಮಗೆ ಏನನ್ಸುತ್ತೆ ಅಂದರೆ ಎಲ್ಲ ಕಡೆ ಒಂದೊಂದು ಕೂದಲು ಸಿಕ್ಕಿದಾಗ ನಿಮಗೆ ಉದ್ದಕ್ಕೆ ಕಾಣುತ್ತೆ ಹೇರ್, ಬಿಕಾಸ್ ಇದು ಸ್ಟ್ರೈಟ್ ಆಗಿರೋದ್ರಿಂದ ಮುಂಚೆ ಕರ್ಲಿ ಹೇರ್ಸ್ ನಿಮಗೆ ಬಿದ್ದಿದ್ದಷ್ಟು ಗೊತ್ತಾಗ್ತಿರಲಿಲ್ಲ, ಸುರುಟ್ ಸುರುಟಾಗಿ ಸಿಗ್ತಿತ್ತು. ಇವಾಗ ಎಲ್ಲರೂ ನೋಡಿದಾಗ ಒಂದು ನೀಟಾದ ಒಂದು ಕೂದಲು ಕಾಣುತ್ತೆ, ಅದು ನೋಡ್ತಿದ್ದಂಗೆ ಅಯ್ಯೋ ಇದೇನು ಇಷ್ಟೊಂದು ಕೂದಲು ಬಿದ್ದಿದೆ ಅಂತ ಫೀಲ್ ಆಗ್ಬೋದು. ಬಟ್ ಖಂಡಿತವಾಗ್ಲೂ ಒಂದೇ ಕೂದಲು ಉದ್ದವಾಗಿ ನೀಟಾಗಿ ಕಾಣುತ್ತೆ ಅಷ್ಟೇ ವ್ಯತ್ಯಾಸ. ಆಮೇಲೆ ಏನಂದರೆ ಹೇರ್ ಲಾ ಈ ಕೆಮಿಕಲಿ ಟ್ರೀಟ್ ಮಾಡೋಕ್ಕೆ ಮುಂಚೆ ನಮಗೆ ಹೇರ್ ಎಷ್ಟು ಉದ್ದ ಇದೆಯಾ ಅಂತ ನಮಗೆ ಗೊತ್ತಿರಲ್ಲ, ಹೇರ್ ಅಷ್ಟು ಬೇಗ ಗ್ರೋತ್ ಆಗಿದೆಯಾ ನಿಮ್ಮದು, ಇಷ್ಟು ಉದ್ದ ಇರಲಿಲ್ಲ ಮುಂಚೆ ಅಂತ ಕೇಳ್ಬೋದು. ನೋ, ಇದು ತುಂಬ ಗ್ರೋತ್ ಏನಾಗಿಲ್ಲ, ಬಿಕಾಸ್ ಅದು ನಮ್ಮದು ಸುರುಟ್ಟಿದ್ದು ಕರ್ಲ್ ಇದ್ದಿದ್ದು ಸ್ಟ್ರೈಟ್ ಮಾಡೋದ್ರಿಂದ ಉದ್ದ ಕಾಣುತ್ತೆ ಅಷ್ಟೇ, ಹೇರ್ ಗ್ರೋತ್ ಹೇರ್ ಉದ್ದ ಆಗಿರೋದ್ರಲ್ಲ ಅಷ್ಟು ಬೇಗ ಆಗ್ಲಿಕ್ಕೆ ಚಾನ್ಸಸ್ ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಆಯಿಲಿಂಗ್, ತಲೆಗೆ ಎಣ್ಣೆ ಹಚ್ತಾ ಇದ್ದೀರಾ ನೀವು, ಹೇಗೆ ತಲೆಗೆ ಎಣ್ಣೆ ಹಚ್ತಾ ಇದ್ದೀರಾ? ನಂದೀಗ 1 ಮಂತ್ ಆಗಿದೆ, ನಾನು ಮುಂಚೆ ಕೂಡ ನನ್ನ ವೀಡಿಯೋಲಿ ಹೇಳಿದ್ದೆ, ಲೈಕ್ ನನಗೆ ಮಾಡಿದವರು ಹೇಳಿದರು ನೀವು ಎಣ್ಣೆ ಹಚ್ಬೋದು ಬಟ್ ಈ ಲೆಂತಿಗೆ ಹಚ್ಚಬೇಡಿ, ಹಚ್ಚದಿದ್ದರೆ ಬುಡಕ್ಕೆ ಮಾತ್ರ ಹಚ್ಚಿ, ತಲೆಯ ಬುಡಕ್ಕೆ ತಲೆಯ ಇದಕ್ಕೆ ಮಾತ್ರ ಮಸಾಜ್ ಮಾಡ್ಕೊಳ್ಳಿ, ಸೊ ನಿಮಗೆ ಸ್ಟ್ರಕ್ಚರ್ ಹಾಳಾಗಲ್ಲ ಅಂತ ಹೇಳಿದರು. ಸೊ ನಾನು ಅದನ್ನೇ ಹೇಳ್ತೀನಿ ನಿಮಗೂ ಕೂಡ. ಸೊ ಎಣ್ಣೆ ಹಚ್ಚಿದಂಗೆ ಖಂಡಿತವಾಗ್ಲೂ ಇರಬೇಡಿ, 1 ತಿಂಗಳ ನಂತರ ನೀವು ಎಣ್ಣೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. 6 ತಿಂಗಳು ಅಂತ ಇರಬೇಕು ಆ ಥರ ಎಲ್ಲ ಏನಿಲ್ಲ, 1 ತಿಂಗಳಾದಮೇಲೆ ನೀವು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಬೋದು. ಬಟ್ ತಲೆ ಬುಡಕ್ಕೆ ಮಾತ್ರ ಹಚ್ಚಿ,
ತಲೆಯ ಈ ಲೆಂತ್ಗೆ ಅಷ್ಟು ಹಚ್ಚಕ್ಕೆ ಹೋಗಬೇಡಿ ಅಷ್ಟೇ. ಸೊ ಅದು ನಿಮ್ಮ ಸ್ಟ್ರಕ್ಚರ್ನ ಕಾಪಾಡುತ್ತೆ. ಆ್ಯಂಡ್ ಡ್ಯಾಂಡ್ರಫ್, ಡ್ಯಾಂಡ್ರಫ್ ಯೂಶ್ವಲಿ ಸ್ಮೂತ್ನಿಂಗಿಂದ ಅಥವಾ ಕೆಮಿಕಲಿ ಟ್ರೀಟೆಡಿಂದ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಡ್ಯಾಂಡ್ರಫ್ ನಮ್ಮ ಹಾರ್ಮೋನ್ ಚೇಂಜಸ್ಸಿಂದ ಬರ್ತಾ ಹೋಗುತ್ತೆ. ಹಾರ್ಮೋನ್ ಚೇಂಜಸ್ ತುಂಬಾ ಆಗ್ತಾಯಿರುತ್ತೆ. ಈಗ ವಿಂಟರ್ ಬಂತು, ವಿಂಟರ್ ಅಂದರೆ ಚಳಿಗಾಲ, ಈ ಚಳಿಗಾಲದಲ್ಲಿ ತುಂಬಾ ಡ್ಯಾಂಡ್ರಫ್ ಎಲ್ಲ ಆಗಿಬಿಡುತ್ತೆ, ತುಂಬ ಬೇಗ ಇನ್ನೂ ಡ್ಯಾಂಡ್ರಫ್ ಆಗುತ್ತೆ. ಸೊ ಡ್ಯಾಂಡ್ರಫಿಗೆಲ್ಲ ನೀವು ಏನಾದರೂ ಹಚ್ಚಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ತಲೆ ಬುಡಕ್ಕೆ ಹಚ್ಬೋದು. ಲೈಕ್ ಮೋಸ ಹಚ್ಚೋದು, ನಿಂಬೆಹಣ್ಣು ಹಚ್ಚೋದು, ಇದನ್ನೆಲ್ಲ ನೀವು ಮಾಡ್ಬೋದು. ಕೆಮಿಕಲಿ ಟ್ರೀಟೆಡಿಂದ ಡ್ಯಾಂಡ್ರಫ್ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಅದು ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಡ್ಯಾಂಡ್ರಫ್ ಬರೋದೆಲ್ಲ. ಹಾಗೆ ಶ್ಯಾಂಪೂ ಆ್ಯಂಡ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳೋದಿದ್ರೆ, ನಾನು ಯೂಸ್ ಮಾಡ್ತಿರೋ ಶ್ಯಾಂಪೂ ಆ್ಯಂಡ್ ಪ್ರಾಡಕ್ಟ್ಸ್ ನಾನು ತೋರಿಸ್ತೇನೆ ನಿಮಗೆ. ರೆಕಮೆಂಡೆಡ್ ಶ್ಯಾಂಪೂ ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾರೆ ಖಂಡಿತವಾಗ್ಲೂ ಕೆಮಿಕಲಿ ಟ್ರೀಟ್ ಮಾಡಿದ್ಮೇಲೆ. ಲೋರಿಯಲ್ ಇರ್ಬೋದು, ಸ್ಟ್ರೀಕ್ಸ್ ಇರ್ಬೋದು, ಈ ರೀತಿ ನನಗೆ ಕೊಟ್ಟಿರ್ತಕ್ಕಂಥ ಶ್ಯಾಂಪೂ ಬಂದು ಎಸ್ ಪಿ ಅವರ ಲೂಕ್ಸ್ ಆಯಿಲ್ ಶ್ಯಾಂಪೂ. ತುಂಬ ಥಿಕ್ ಆಗಿದೆ ಈ ಶ್ಯಾಂಪೂ, ನೀವು ನೋಡ್ಬೋದು. ನಾನು ಒಂದು ತಿಂಗಳಿಂದ ನನ್ನ ಇಷ್ಟೇ ಶ್ಯಾಂಪೂ ಖಾಲಿ ಆಗಿರೋದು. ಇದು ತುಂಬ ಕಾಸ್ಟ್ಲಿ ಇದೆ ಶ್ಯಾಂಪೂ, 200 ml 1350. ಬಟ್ ಒಂದು ಖಂಡಿತವಾಗ್ಲೂ 4-5 ತಿಂಗಳಂತೂ ಬಂದೇ ಬರುತ್ತೆ ಅಂತ ಹೇಳ್ಬೋದು. ನಾನು ವೀಕ್ಲಿ ಟ್ವೈಸ್ ಮಾಡ್ತಾ ಇದ್ದೀನಿ ಹೇರ್ ವಾಶ್. ಹಾಗೆ ಅದು ಇದು ಇವನ್ ನೀವು ನೋಡ್ಬೋದು, ಈ ಶ್ಯಾಂಪೂಲಿ ಆಯಿಲಿಂಗ್ ಕೂಡ ಇದೆ. ಸೊ ನೀವು ಆಯಿಲ್ ಹಚ್ಚದೇ ಇದ್ದರೂ ಕೂಡ ನಿಮ್ಮ ತಲೆಗೆ ಇದು ಆಯಿಲ್ ಖಂಡಿತವಾಗ್ಲೂ ಕೊಡುತ್ತೆ. ನಿಮಗೆ ಬೇಕಾಗಿರ್ತಕ್ಕಂಥ ಆ ಮಾಯಿಶ್ಚರ್ ಏನಿದೆ ಅದು ಈ ಶ್ಯಾಂಪೂಲೇ ಖಂಡಿತವಾಗ್ಲೂ ಸಿಗುತ್ತೆ. ದಿಸ್ ಇಸ್ ಲುಕ್ಸ್ ಆಲ್ ಕೆರಾಟಿನ್ ಪ್ರೊಟೆಕ್ಟ್ ಶ್ಯಾಂಪೂ ಅಂತಲೇ, ಇದು ಲೈಟ್ ವೈಟ್ ಲಕ್ಷರಿಯಸ್ ಕ್ಲೆನ್ಸಿಂಗ್ ಶ್ಯಾಂಪೂ. ಇದು ವೆಲ್ಲ ಪ್ರೊಫೆಷ್ನಲ್ ಎಸ್ ಪಿ ಅವ್ರದ್ದು. ಇದು ಬಿಟ್ಟರೆ ಕಂಡೀಷ್ನರ್ ಕೂಡ ಎಸ್ ಪಿ ಲೂಕ್ಸ್ ಆಯಿಲ್ ಅವರ ಕೆರಾಟಿನ್ ರೀಸ್ಟೋರ್ ಮಾಸ್ಕ್ ಅಂತ ಇದೆ ಅದ್ರ ಮೇಲೆ. ಮಾಸ್ಕ್ ಈಸ್ ನಥಿಂಗ್ ಬಟ್ ನಿಮ್ಮ ಕಂಡೀಷ್ನರ್. ಇದಕ್ಕೂ ಹೇಗೆ ಅಂದರೆ, ಫಸ್ಟು ಶ್ಯಾಂಪೂ ಮಾಡಿ ಶ್ಯಾಂಪೂನ ಡೈಲ್ಯೂಟ್ ಮಾಡಿ ಹಚ್ಚಿ, ತುಂಬ ತಿಕ್ಕಿದೆ, ವಾಟ್ರಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಹೇರಿಗೆ ಎಲ್ಲ ವಾಶ್ ಆಗ್ತಿದ್ದಂಗೆ ನಿಮ್ಮ ಮಾಸ್ಕನ್ನು ಅಪ್ಲೈ ಮಾಡಬೇಕಾಗತ್ತೆ. ಮಾಸ್ಕ್ ಅಪ್ಲೈ ಮಾಡಿ ಕ್ಲಿಪ್ ಹಾಕಿಬಿಟ್ಟು ಅಥವಾ ಬನ್ ಹಾಕಿಬಿಟ್ಟು ಹೇಗೆ ಬಿಡ್ತೀರ ನೀವು ಬಿಡ್ಬೋದು. ಬಿಟ್ಟು ನಿಮ್ಮ ಬಾಡಿ ವಾಶ್ ಆಗೋಗಂಟ ಮಾಸ್ಕ್ ನಿಮ್ಮ ತಲೆಯಲ್ಲೇ ಇರಬೇಕಾಗತ್ತೆ 3-5 minutes. ಲೈಕ್ ಕಂಡೀಷ್ನರ್ ಹೇಗೆ ಬಿಡ್ತಿದ್ರಿ ಹಾಗೆ ಇದನ್ನು ಕೂಡ ಬಿಡಬೇಕಾಗತ್ತೆ. ನಂತರ ನಿಮ್ಮ ಕಂಡೀಷ್ನರ್ ಈ ಮಾಸ್ಕನ್ನು ನೀವು ವಾಶ್ ಮಾಡಿ. ಈ ಮಾಸ್ಕಿನ ಬೆಲೆ ಬಂದು 1500 rupees. ಇದು ಕೂಡ ನೋಡ್ಬೋದು ನೀವು, ಇನ್ನು ಇಷ್ಟಿದೆ, ಸ್ವಲ್ಪನೇ ಖಾಲಿ ಆಗಿರೋದು. ಒಳ್ಳೆಯ ಅರೋಮಾ ಫ್ರ್ಯಾಗ್ರೆನ್ಸ್ ಎಲ್ಲ ಇದೆ ಇದರಲ್ಲಿ. ಹಾಗೆ ಸೆರಮ್, ಸೆರಮ್ ಬಂದು ಇದು ಕೂಡ 30 ml ಸೆರಮ್. ಇದು ಕೂಡ ಹಾಗೆ ತುಂಬಾ ತಿಕ್ಕಿದೆ. ಈ ಸೆರಮ್ ಬಂದು ನೀವು ವೆಟ್ ಹೇರ್ ಇದ್ದಾಗ ಕೂಡ ಅಪ್ಲೈ ಮಾಡ್ಬೋದು, ಡ್ರೈ ಆದಮೇಲೆ ಅಪ್ಲೈ ಮಾಡಬೇಕಂತ ಏನಿಲ್ಲ. ವೆಟ್ ಇದ್ದಾಗ ಅಪ್ಲೈ ಮಾಡಿ ಹೊರಗಡೆ ಹೋಗ್ತಿದ್ದಾಗ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಇದು ಕೂಡ ಸೇಮ್ ಎಸ್ ಪಿ ಅವರ ಲುಕ್ಸ್ ಆಯಿಲ್. ಇದರ ಪ್ರೈಸ್ ಬಂದು 1000 rupees, 30 ml 1000 rupees. ಇದನ್ನು ನೋಡ್ಬೋದು ನೀವು, ಇಷ್ಟೇ ಖಾಲಿ ಆಗಿರೋದು. ಸೊ ಇದು ಕೂಡ ಇನ್ನೂ ಒಂದು 3 ತಿಂಗಳು ಅಥವಾ 4 ತಿಂಗಳು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಶ್ಯಾಂಪೂ, ಈ ರೆಕಮೆಂಡೆಡ್ ಶ್ಯಾಂಪೂಸ್ ಎಲ್ಲ ಅವ್ರು ಕೊಟ್ಟಿರೋದನ್ನ ಯೂಸ್, ನನಗೆ ಅವ್ರು ಕೊಟ್ಟಿರೋದು ನಿಜವಾಗ್ಲೂ ಹೇಳಿದ್ದು, ಅವರು ಮೇಂಟೈನ್ ಆಗುತ್ತೆ ಮ್ಯಾಮ್ ನೀವು ಅದನ್ನು ಯೂಸ್ ಮಾಡಿದರೆ ನಿಮ್ಮ ಹೇರಿಗೆ, ಖಂಡಿತ ನಿಮ್ಮ ಸ್ಟ್ರಕ್ಚರ್ ಮೇಂಟೈನ್ ಆಗೋಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅಂತ. ಹಾಗಾಗಿ ನಾನು ಟ್ರೈ ಮಾಡುವ ಅಂತ ತೊಗೊಂಡೆ. ತೊಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಜಾಸ್ತಿ ಅನ್ಸುತ್ತೆ ಅಂದರೆ, ನೀವು ನಿಮ್ಮ ನಾರ್ಮಲ್ ಲೋರಿಯಲ್ ತೊಗೊಬೋದು, ಇಲ್ಲ ನಾರ್ಮಲ್ ಬೇಸಿಕ್ ಯಾವುದಾದ್ರು ನ್ಯಾಚುರಲ್ ಶ್ಯಾಂಪೂಸ್, ನ್ಯಾಚುರಲ್ ಕಂಡೀಷ್ನರ್ ಈ ಥರ ತೊಗೊಳ್ಳಿ. ನಿಮಗೆ ತೊಗೊಳ್ಳಿಕ್ಕೆ ತುಂಬಾ ಇದು ಹೈ ಅನ್ಸಿದ್ರೆ, ಆ್ಯಂಡ್ ಮೋರ್ ಓವರ್ ಏನಂದರೆ, ನೀವು ಹೋಮ್ ರೆಮಿಡೀಸ್ ಲೈಕ್ ಆಲಿವರ ಜೆಲ್ ಹಚ್ಚೋದಿರ್ಬೋದು ತಲೆಗೆ ಸ್ವಲ್ಪ ಸಿಲ್ಕ್ ಆ್ಯಂಡ್ ಸ್ಮೂತ್ ಕಾಪಾಡಲಿಕ್ಕೆ, ನಿಮ್ಮ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಲಿಕ್ಕೆ ನಿಮಗೆ ಏನೇನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ನೀವು ಮನೇಲಿ ಮಾಡ್ಬೋದು. ಖಂಡಿತವಾಗ್ಲೂ ಯಾವುದೂ ಮಾಡಬೇಡಿ ಅಂತ ಹೇಳಕ್ಕೆ ಬರಲ್ಲ. ಬಟ್ ಫಸ್ಟ್ ಯಾವತ್ತಿದ್ರೂ ಅವ್ರು ಕೊಟ್ಟ ಅಥವಾ ರೆಕಮೆಂಡ್ ಮಾಡ್ತಕ್ಕಂಥ ಶ್ಯಾಂಪೂನ ನೀವು ಟ್ರೈ ಮಾಡಿ ನೋಡಿ. ಯಾಕಂದರೆ ನಿಮಗೆ ಅವಾಗಲೇ ಖಂಡಿತವಾಗ್ಲೂ ಅದು ಅವ್ರು ಹೇಳಿದ್ದು ನಿಜನೋ ಸುಳ್ಳೋ ಅಂತ ಗೊತ್ತಾಗುತ್ತೆ. ಒಬ್ಬೊಬ್ಬರು ಹೇರು ಒಂದೊಂಥರ ಇರುತ್ತೆ, ಒಬ್ಬೊಬ್ಬರು ಹೇರಲ್ಲೂ ಒಂದೊಂದು ಡಿಫಿಷಿಯನ್ಸಿ ಇರುತ್ತೆ, ಎಲ್ಲರ ಹೇರು ಸೇಮ್ ಇರೋದಿಲ್ಲ. ಸೊ ಯಾರೋ ಹೇಳಿದ್ನ ರೆಕಮೆಂಡ್ ಮಾಡಿದ್ರು ಅಂತ ಒಂದೇ ಸರಿ ನಾನು ಮಾಡಬೇಡಿ ಅಂತಿದ್ದಾಗ ನೀವು ಮಾಡೋದಲ್ಲ, ನೀವು ಅದನ್ನು ಟ್ರೈ ಮಾಡಬೇಕು. ಯಾಕಂದರೆ ಒಂದೊಂದು ನೀರು ಕೂಡ ಡಿಫ್ರೆಂಟ್ ಆಗುತ್ತೆ. ಇಲ್ಲಿರ್ತಕ್ಕಂಥದ್ದು ಹಾರ್ಡ್ ವಾಟರ್, ನಿಮ್ಮ ನೀರು ಚೆನ್ನಾಗಿರ್ಬೋದು, ನಿಮಗೆ ಇನ್ನೂ ಚೆನ್ನಾಗಿ ಇದು ರಿಸಲ್ಟ್ ಕೊಡ್ಬೋದು ನನಗಿಂತ ಚೆನ್ನಾಗಿ. ಹಾಗಾಗಿ ಸೊ ಬಟ್ ಬೆಟರ್ ನೀವು ಅವ್ರು ಹೇಳೋ ಶ್ಯಾಂಪೂನ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಅವ್ರು ಯೂಸ್ ಮಾಡೋದು ಹೇಳಿ ಅದು ನಿಮಗೆ ಸೂಟ್ ಆಗಿಲ್ಲ ಅಂದಾಗ ಯು ಕ್ಯಾನ್ ಸ್ವಿಚ್ ಟು ನಾರ್ಮಲ್ ಶ್ಯಾಂಪೂ. ಸೊ ಇದು ಆಫ್ಟರ್ ಕೆಮಿಕಲಿ ಟ್ರೀಟೆಡ್ ಮಾಡಿ ನಿಮಗೆ ಬೇಕಾಗಿದ್ದಂಥ ಕೆಲವೊಂದು ಕ್ವೆಶನ್ಸಿಗೆ ನನ್ನ ಆನ್ಸರ್ಸ್.
ಐ ಹೋಪ್ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಜನರಲ್ ಕ್ವೆಶನ್ಸಿಗೆ ನಾನು ಆನ್ಸರ್ ಮಾಡಿದ್ದೀನಿ. ಇನ್ನೂ ಏನಾದ್ರು ಕ್ವೆಶನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಮತ್ತು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು.